ಕನ್ನಡದ ಜೊತೆ ತೆಲುಗಿನಲ್ಲಿ ನಟಿಸಿದ್ದ ಖ್ಯಾತ ನಟಿ ಮಾನ್ಯಾ ಸಾಹಸ ಸಿಂಹ ವಿಷ್ಣುವರ್ಧನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಶ್ರೀಮುರುಳಿ ಸೇರಿದಂತೆ ಹಲವು ಸ್ಟಾರ್ ನಟರ ಜೊತೆ ಮಿಂಚಿದ್ದ ನಟಿ ಅದರಲ್ಲೂ ಮಾನ್ಯಾಗೆ ಹೆಚ್ಚಾಗಿ ಹೆಸರು ತಂದುಕೊಟ್ಟಿದ್ದು ದರ್ಶನ್ ಅವರ ಜೊತೆ ನಟಿಸಿದ ಶಾಸ್ತ್ರಿ ಸಿನಿಮಾ ಈ ಚಿತ್ರದ ಮೂಲಕ ಜನರ ಮನಸ್ಸು ಕದ್ದ ಮಾನ್ಯ ಬಣ್ಣದ ಲೋಕದಿಂದ ದೂರ ಉಳಿದಿದ್ದು ಅಮೆರಿಕಾದಲ್ಲಿ ನೆಲೆಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಹಲವು ವಿಷಯಗಳನ್ನು ಹಂಚಿಕೊಳ್ತಿರ್ತಾರೆ ಈ ನಟಿ ಇದೀಗ ಅನಾರೋಗ್ಯಕ್ಕೆ ಈಡಾಗಿರುವ ವಿಷಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕಳೆದ ಮೂರು ವಾರಗಳ ಹಿಂದೆ ಆಕ್ಸಿಡೆಂಟ್ ಆಗಿ ಗಾಯಗೊಂಡಿದೆ ನನ್ನ ದೇಹ ಎಡಭಾಗ ಪಾರ್ಶ್ವವಾಯಿಗೆ ತುತ್ತಾಯಿತು ನನ್ನ ಎಡಗಾಲು ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ತುರ್ತು ಘಟಕದಲ್ಲಿ ಚಿಕಿತ್ಸೆ ಪಡೆಯಬೇಕಾಗಿ ಬಂತು ಅಲ್ಲದೆ ಬೆನ್ನಿಗೆ ಸ್ಟೆರಾಯ್ಡ್ ಇಂಜೆಕ್ಷನ್ ಕೂಡ ಕೊಡಲಾಗಿದೆ ಕೋವಿಡ್ ಕಾರಣದಿಂದ ಆಸ್ಪತ್ರೆಗೆ ಯಾರಿಗೂ ಪ್ರವೇಶ ನೀಡ್ತಿಲ್ಲ ಹೀಗಾಗಿ ಒಂಟಿಯಾಗಿದ್ದೇನೆ ಆದಷ್ಟು ಬೇಗ ಗುಣಮುಖಳಾಗಿ ಮೊದಲಿನ ತರ ಆಗಲು ಸತತ ಪ್ರಯತ್ನ ಮಾಡ್ತಿದ್ದೇನೆ ಕಳೆದ ಮೂರು ವಾರಗಳಿಂದಲೂ ನಡೆಯಲು ಕೂರಲು ಮಲಗಲು ಆಗ್ತಿಲ್ಲ ಅಂತ ಕಣ್ಣೀರಿಟ್ಟು ನೋವನ್ನು ಹಂಚಿಕೊಂಡಿದ್ದಾರೆ ಇದಲ್ಲದೆ ಮತ್ತೆ ಡ್ಯಾನ್ಸ್ ಮಾಡಲು ಸಾಧ್ಯವಿಲ್ಲ ಅಂತ ಭಾವಿಸಿದ್ದೆ ಆದರೆ ವೈದ್ಯರು ಚೇತರಿಸಿಕೊಂಡ ನಂತರ ಡ್ಯಾನ್ಸ್ ಮಾಡಬಹುದು ಅಂತ ಹೇಳಿದರು ಇದರಿಂದಾಗಿ ಹೋಗಿದ್ದ ಪ್ರಾಣ ವಾಪಸ್ ಬಂದ ಹಾಗೆ ಆಗಿದೆ ಅಂತ ನೋವನ್ನ ಹೇಳಿಕೊಂಡಿದ್ದಾರೆ ನಲವತ್ತೊಂದು ಚಿತ್ರಗಳಲ್ಲಿ ನಟಿಸಿ ನಮ್ಮನ್ನೆಲ್ಲ ರಂಜಿಸಿದ ಈ ನಟಿ ಬೇಗ ಚೇತರಿಸಿಕೊಳ್ಳಲಿ ಅಂತ ನಾವೆಲ್ಲರೂ ಹಾರೈಸೋಣ